ಓಕೆ, ಶಿಕ್ಷಣ ಇಲಾಖೆಯಲ್ಲಿ ಈ ವರ್ಷ ಹಲವಾರು ಸಮಸ್ಯೆಗಳು ಸೃಷ್ಟಿಯಾಗಿದ್ದವು. ಮೊದಲನೇದಾಗಿ, ಶಾಲೆಗಳಿಗೆ ಪಠ್ಯಪುಸ್ತಕವನ್ನು ಕಳೆದ ವರ್ಷ ಡಿಸೆಂಬರ್ನಲ್ಲೇ ಅದಕ್ಕೆ ಮುಂಗಡ ಹಣವನ್ನು ಖಾಸಗಿ ಶಾಲೆಗಳಿಂದ ಇಸ್ಕೊಂಡು ಇದುವರೆಗೂ ಕೂಡ, ಅಂದರೆ ವರ್ಷದ ಅಂತಿಮ ಅಂತಕ್ಕಂದರೆ ಈಗ ಆಲ್ರೆಡಿ ನವಂಬರ್ ತಿಂಗಳಲ್ಲಿ ನಾವು ಓದೀವಿ, ಇದುವರೆಗೂ ಕೂಡ ಕನ್ನಡ ಮತ್ತು ಸಮಾಜ ವಿಜ್ಞಾನದ ಪುಸ್ತಕಗಳನ್ನು ವಿತರಿಸದೇ ಇರೋದು, ಮಕ್ಕಳಿಗೆ ನಾವು ಏನನ್ನು ಹೇಳ್ಕೊಡ್ಬೇಕು ಅನ್ನೋದೇ ಒಂದು ದೊಡ್ಡ ಗೊಂದಲದಲ್ಲಿ ನಾವು ಸಿಗಾಕೊಂಡಿದ್ದೀವಿ ಖಾಸಗಿ ಶಾಲೆಯವರು. ಸೊ ಈ ಕುರಿತು ನಾನು ಜೂನ್ ತಿಂಗಳಲ್ಲೂ ಕೂಡ ನಮ್ಮ ಮಾನ್ಯ ಮಂತ್ರಿಗಳಿಗೆ ಪತ್ರವನ್ನು ಬರೆದೆ, ಅದರ ನಂತರ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೂ ಪತ್ರ ಬರೆದೆ, ಅದರ ನಂತರ ಮತ್ತೆ ನಮ್ಮ ಕಮಿಷನರ್ ಅವರಿಗೂ ಸುಮಾರು 4 ಬಾರಿ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಕಳೆದ ತಿಂಗಳು ಅಕ್ಟೋಬರ್ನಲ್ಲಿ ಈಗ ಆಲ್ರೆಡಿ 1/2 ವರ್ಷ ಆಗಿದೆ, ಪುಸ್ತಕಗಳ ಪೂರೈಕೆ ಆಗದೇ ಇರೋದ್ರಿಂದ SSLC ಮಕ್ಕಳುಗಳಿಗೆ ಮತ್ತು CBSE 10ನೇ ತರಗತಿಯಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನೀವು ತಕ್ಷಣ ಕ್ರಮ ಜರುಗಿಸಬೇಕು ಅಂತ. ಸೊ ನಮ್ಮ ಶಿಕ್ಷಣ ಮಂತ್ರಿಗಳಿಗೆ ಟೆಕ್ಸ್ಟ್ ಬುಕ್ ಕೊಟ್ಟು ಮಕ್ಕಳನ್ನ ಓದಿಸ್ಬೇಕು ಅಂತ ಆಸೆ ಇಲ್ಲ ಅವ್ರಿಗೆ. ಅದಕ್ಕಿಂತ ಹೆಚ್ಚಾಗಿ ಬೇರೆ ಕೆಲಸಗಳನ್ನು, ಅಂದರೆ ಈ ಧ್ಯಾನ ಮಾಡು ಮತ್ತು 100 ರೂಪಾಯಿ ತಂದು ಕಟ್ಟು ಅಥವಾ ಇನ್ನೊಂದು ಇತರೆ ವಿಚಾರಗಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದುತ್ತಾ ಇರೋದು, ಮಕ್ಕಳಿಗೆ ಬೇಕಾಗಿರುವಂತಹ ಕನಿಷ್ಠ ಸೌಲಭ್ಯಗಳ ಕುರಿತು ಯೋಚನೆ ಮಾಡದೇ ಇರುವಂಥದ್ದು ದುರಂತ. ಕಳೆದ 3 ವರ್ಷದಿಂದ ಒಂದಲ್ಲ ಒಂದು ಸಮಸ್ಯೆಯಿಂದ ಕರ್ನಾಟಕದ ಶಿಕ್ಷಣ ವ್ಯವಸ್ಥೆ ಕುಗ್ಗೋಗ್ತಾ ಇದೆ. ಇಡೀ ದೇಶದಲ್ಲಿ ನಮ್ಮದು 4, 5 ಅಥವಾ 3, 2ನೇ ಪ್ಲೇಸಲ್ಲಿದ್ದಂತಹ ಶಿಕ್ಷಣ ವ್ಯವಸ್ಥೆಯಲ್ಲಿದ್ದಂತಹ ಸ್ಥಾನ ಈಗ ನಮ್ಮದು ಕೊನೆಯಿಂದ 4ನೇ ಪ್ಲೇಸು 5ನೇ ಪ್ಲೇಸು ಎಣಿಸುವಂತಹ ಪರಿಸ್ಥಿತಿ ನಿರ್ಮಾಣಕ್ಕೆ ಕಾರಣ ಆಗಿರೋರು ಹಿಂದಿನ ಶಿಕ್ಷಣ ಸಚಿವರು ಸುರೇಶ್ ಕುಮಾರ್ ಮತ್ತು ಅದರ ನಂತರ ಬಂದಂತಹ ನಾಗೇಶ್ ಅವರು. ಪುಸ್ತಕನೇ ಕೊಡದೇ ಇದ್ದರೆ ಮಕ್ಕಳಿಗೆ ಪಾಠಗಳನ್ನು ಹೇಗೆ ಮಾಡೋಕ್ಕಾಗುತ್ತೆ? ಈಗ 10ನೇ ತರಗತಿ SSLC ಹುಡುಗರಿಗೆ CBSE 10ನೇ ತರಗತಿ ವಿದ್ಯಾರ್ಥಿಗಳು ಕನ್ನಡ ಪಠ್ಯಪುಸ್ತಕ ಸುಮಾರು 40% ಇಡೀ ರಾಜ್ಯಾದ್ಯಂತ ಕೊಟ್ಟಿಲ್ಲ. ಅದೇ ರೀತಿ ಉತ್ತರ ಕರ್ನಾಟಕ ಭಾಗದ ಎಲ್ಲ ಟೆಕ್ಸ್ಟ್ಗಳು ಪರಿಷ್ಕೃತ ಸೇರ್ಕೊಂಡು ಎಲ್ಲ ಟೆಕ್ಸ್ಟ್ಗಳು ಕೂಡ ಸುಮಾರು 40% ಕೊಟ್ಟಿಲ್ಲ ಅಂತೇಳಿ ನಾನು ಅಕ್ಟೋಬರ್ ತಿಂಗಳಲ್ಲಿ ದೊಡ್ಡದಾಗಿ ಅವರಿಗೆ ನಾನು ಹೇಳಿದ್ದೀನಿ. ಆದರೂ ಕೂಡ ಅವರು ಅದ್ರ ಬಗ್ಗೆ ಗಮನ ಇವತ್ತಿನವರೆಗೂ ಹರಿಸ್ತಾ ಇಲ್ಲ ಶಿಕ್ಷಣ ಸಚಿವರು. ಸೊ ಅದೇ ರೀತಿ 5ನೇ ಕ್ಲಾಸು ಮತ್ತು 6ನೇ ಕ್ಲಾಸು ಮತ್ತು 8ನೇ ಕ್ಲಾಸು ಈವನ್ SSLC ಸ್ಟೇಟ್ ಸಿಲೆಬಸ್ನವರಿಗೆ ಸಮಾಜ ವಿಜ್ಞಾನ ಪರಿಷ್ಕೃತ ಪಠ್ಯಪುಸ್ತಕವನ್ನು ಇವತ್ತು ಕೂಡ ಇಶ್ಯೂ ಮಾಡಿಲ್ಲ. ಉತ್ತರ ಕರ್ನಾಟಕದ ಭಾಗದ ಹಲವಾರು ಶಾಲೆಗಳಿಗೆ ಸುಮಾರು 40% ಇಶ್ಯೂ ಮಾಡಿಲ್ಲ ಅಂತೇಳಿ ಉತ್ತರ ಕರ್ನಾಟಕದ ವಿಭಾಗೀಯ ಕಮಿಷನರ್ಗಳು ಈಗಾಗಲೇ ಅದನ್ನು ಒಪ್ಕೊಂಡಿದ್ದಾರೆ. ಅದ್ರ ಜೊತೆಗೆ DDP ಗಳು ಕೂಡ ಅದರ ಇದನ್ನು ಒತ್ತಾಯವನ್ನು ಸರ್ಕಾರಕ್ಕೆ ಮಾಡಿದ್ದಾರೆ. ಆದರೂ ಕೂಡ ಇವರು ವಿತರಿಸದೆ ಬೇರೆ ಕೆಲಸಗಳಿಗೆ ಹೆಚ್ಚು ಗಮನ ಕೊಡ್ತಾ ಇರೋದು ದುರಂತ. ಮಕ್ಕಳ ಶೈಕ್ಷಣಿಕ ಬದುಕಿನಲ್ಲಿ ಈ ರೀತಿ ಶಿಕ್ಷಣ ಇಲಾಖೆ ನಡೆಸ್ಕೊಳ್ತಾ ಇರೋದು ಖಂಡನೀಯ. ರೂಪಸ ಕರ್ನಾಟಕ ಇದನ್ನು ವಿರೋಧ ಮಾಡುತ್ತೆ. ದಯಮಾಡಿ ಈ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಿ ತಕ್ಷಣ ಪಠ್ಯಪುಸ್ತಕಗಳನ್ನ ವಿತರಿಸಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತೀನಿ. ನಮಸ್ಕಾರ. 22-23ನೇ ಸಾಲಿನ ಶೈಕ್ಷಣಿಕ ವರ್ಷ ಈಗಾಗಲೇ 1/2 ಭಾಗ ಮುಗಿದಿದ್ದು, ದುರಾದೃಷ್ಟವಶಾತಾಗಿ ಈವರೆಗೂ ICSE ಮತ್ತು CBSE ಶಾಲೆಯಲ್ಲಿ ಓದುತ್ತಿರುವಂತಹ ಮಕ್ಕಳಿಗೆ ಕನ್ನಡ ಪುಸ್ತಕಗಳು ಇನ್ನೂ ಸರ್ಕಾರದಿಂದ ಸರಬರಾಜಾಗಿರೋದಿಲ್ಲ. ಈ ಖಾಸಗಿ ಶಾಲೆಯ ಆಡಳಿತ ಮಂಡಳಿಯವರು ಈಗಾಗಲೇ ಸರ್ಕಾರಕ್ಕೆ ತಮ್ಮ ಹಿಂದೆಟ್ಟನ್ನು ಹಾಕಿದರೂ ಸಹ ಸರ್ಕಾರ ಆ ಪುಸ್ತಕವನ್ನು ಕೊಡೋದರಲ್ಲಿ ಬಹಳ ನಿಧಾನಗತಿಯನ್ನು ತೋರಿಸ್ತಾ ಇದೆ. ಇದರಿಂದ ನಿಜವಾಗಲೂ ಮಕ್ಕಳ ಒಂದು ಶೈಕ್ಷಣಿಕ ಚಟುವಟಿಕೆ ಮೇಲೆ ಬಹಳ ಪ್ರಭಾವ ಬೀಳುತ್ತೆ, ಮತ್ತು ಟೀಚರ್ಸ್ಗಳಿಗೂ ಬಹಳ ತೊಂದರೆ ಆಗುತ್ತೆ. ಯಾಕಂದರೆ ಪುಸ್ತಕನೇ ಇಲ್ಲ ಅಂದರೆ ಅವರಿಗೆ ಪಾಠ ಮಾಡೋದು ಸಾಧ್ಯ ಆಗೋದೇ ಇಲ್ಲ. ನಮ್ಮ ಸರ್ಕಾರದ ಮುಖ್ಯ ಮಂತ್ರಿಗಳು ಹೇಳ್ತಾರೆ, ಶಿಕ್ಷಣ ಮಂತ್ರಿಗಳು, ನಾನು 5ನೇ ತರಗತಿಗೆ ಪರೀಕ್ಷೆ ಮಾಡಬೇಕಂತಿದ್ದೀನಿ, 8ನೇ ತರಗತಿಗೆ ಪರೀಕ್ಷೆ ಮಾಡಬೇಕಂತಿದ್ದೀನಿ ಅಂತೆಲ್ಲ ಗೊಂದಲಮಾದ ಹೇಳಿಕೆಯನ್ನೆಲ್ಲ ಕೊಟ್ಟು ಏನೇನೋ ಹೊಸ ಒಂದು ಪ್ರಯೋಗ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಮಾಡಿ ನಾವು ಬೇಡ ಅನ್ನೋದಿಲ್ಲ. ಮೊದಲನೇದಾಗಿ ಪುಸ್ತಕ ಕೊಡಿ ಸ್ವಾಮಿ, ಸರಿಯಾಗಿ ಪುಸ್ತಕವನ್ನು ಇನ್ ಟೈಮಲ್ಲಿ ಕೊಟ್ಟರೆ ಖಂಡಿತವಾಗ್ಲೂ ಮಕ್ಕಳೂ ಓದ್ತಾರೆ, ಜೊತೆಗೆ ಟೀಚರ್ಸ್ ಸಹ ಸರಿಯಾಗಿ ಪಾಠ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಶಿಕ್ಷಣ ಸಚಿವರಿಗೆ ಈ ಇಲಾಖೆ ಬೇಡ ಅನಿಸಿರ್ಬೋದು ಅಥವಾ ಅವರಿಗೆ ಅನುಭವದ ಕೊರತೆ ಇರ್ಬೋದು. ಖಂಡಿತವಾಗ್ಲೂ ಈ ರೀತಿಯ ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರನ್ನು ಮಕ್ಕಳಿಗೆ ಕೊಟ್ಟಿಲ್ಲ ಅಂದರೆ ನೀವು ಯಾವ ರೀತಿ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ? ತಮಗೆ ಇಲ್ಲ ಸಲ್ಲದಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕೆ ಭಾಳಷ್ಟು ತಮ್ಮ ಹತ್ರ ಬೇಡದಿರೋ ವಿಷಯದಕ್ಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ನಾವು ಬಹಳ ಪೋಷಕರು ಭಾವಿಸ್ತಾ ಇದ್ದೀವಿ. ಒಂದು ಶಾಲೆಯ ಒಂದು ಸರ್ಕಾರಿ ಶಾಲೆಯ ಮಕ್ಕಳಿಂದ 100 ರೂಪಾಯಿ ಕಲೆಕ್ಟ್ ಮಾಡೋದಿರ್ಬೋದು, ಅಥವಾ ಹಿಜಾಬ್ ಕೇಸ್ಗಳನ್ನ ನಡೆಸೋದ್ ಬಗ್ಗೆ ಇರ್ಬೋದು, ಅಥವಾ ಶೂ ಸಾಕ್ಸನ್ನು ಕೊಡೋದ್ರ ಬಗ್ಗೆ ಮಾಧ್ಯಮದಲ್ಲೆಲ್ಲ ಅದೆಲ್ಲ ಪ್ರಚಾರ ಆಗಿ ಬಹಳಷ್ಟು ಚರ್ಚೆಗೆ ಬಂದ ನಂತರ ಅದನ್ನು ಕೊಡುವಂಥದ್ದು. ಈ ರೀತಿಯ ತಮ್ಮ ಒಂದು ಪ್ರತಿಯೊಂದಕ್ಕೂ ಮಾಧ್ಯಮನೇ ಬೇಕು, ಪೋಷಕರೇ ಬಂದ್ಬಿಟ್ಟು ತಮ್ಮ ಹತ್ರ ಅಳಲು ತೊಡ್ಕೋಬೇಕು, ಅಥವಾ ಖಾಸಗಿ ಶಾಲಾ ಮಂಡಳಿಗಳು ಬಂದ ಹತ್ರ ತಮ್ಮ ಹತ್ರ ಕೇಳಬೇಕಂದ್ರೆ ಸರ್ಕಾರ ಏನಕ್ಕೆ ಬೇಕು, ಶಿಕ್ಷಣ ಮಂತ್ರಿಗಳು ಏನಕ್ಕೆ ಬೇಕು, ಮತ್ತು ಶಿಕ್ಷಣ ಆಯುಕ್ತರು ಏನಕ್ಕೆ ಬೇಕು? ದಯವಿಟ್ಟು ಇಂಥ ಒಂದು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ, ಅಂದರೆ ಇದು ಬಹಳ ಸಣ್ಣ ವಿಷಯ ಅನಿಸ್ಬೋದು ತಮಗೆ, ಆದರೆ ಏನಾಗುತ್ತೆ ಅಂದರೆ ಇದು ಮಕ್ಕಳ ಒಂದು ಕಲಿಕೆಗೆ ನಿಜವಾಗ್ಲೂ ಬಹಳ ಮಾರಕ ಆಗುತ್ತೆ. ಇನ್ನೇನು ವಾರ್ಷಿಕ ಪರೀಕ್ಷೆ ಬರ್ತಾ ಇದೆ, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ ಪುಸ್ತಕವನ್ನು ಮಕ್ಕಳಿಗೆ ಕೊಡಬೇಕು ಅಂತ. ಧನ್ಯವಾದಗಳು.